ಜ್ಯೋತಿಷ ಗಂಗಾ ಮಾಸಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನ ತಿಳಿಸ್ತಾ 2023 ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂತಹ ವೃಷಭ ರಾಶಿಯವರ ರಾಶಿ ಫಲ ಏನಿದೆ? ಫಲ ನಿಮಗೆ ಸಮಸ್ಯೆ ಏನಿದೆ, ಗೊಂದಲಗಳೇನಿದೆ, ಮತ್ತು ನಿಮಗೆ ಇರ್ತಕ್ಕಂಥ ಲಾಭವೇನು, ನಷ್ಟವೇನು, ನಿಮಗಿರ್ತಕ್ಕಂಥ ಅಡೆತಡೆಗಳಿಗೆ ಪರಿಹಾರಗಳೇನು ಅನ್ನುವಂಥದ್ದನ್ನು ಕೂಡ ತುಂಬ ಸರಳವಾಗಿ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ನಾವಿಲ್ಲಿ ಈ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ನಾನು ಸ್ಪೀಡ್ ಆಗಿ ಹೇಳ್ತೀನಿ, ಅದ್ರ ಉದ್ದೇಶ ನಿಮ್ಮ ಸಮಯ ಉಳಿಲಿ, ನಿಮಗೆ ಸ್ಪಷ್ಟವಾಗಿ ತಿಳಿಲಿ ಅನ್ನುವಂಥ ಕಾರಣಕ್ಕಾಗಿ ನಾನು ನಿಮ್ಮ ಸಮಯಕ್ಕೆ ಬಹಳ ಮಹತ್ವ ಕೊಡ್ತೀನಿ. 10 ನಿಮಿಷ ಸಮಯ ತಗೊಂಡು ಈ ವಿಡಿಯೋ ನೋಡಿದ್ದೆ ಆದ್ರೆ ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗ ಆಯ್ತು ಅಂತಂದ್ರೆ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಚರಣ, ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರುವಂತಹ ವೃಷಭ ರಾಶಿಯ ಒಂದು ಅದೃಷ್ಟ ಬಣ್ಣ ನೋಡೋದಾದ್ರೆ ಬಿಳಿ ಮತ್ತು ನೀಲಿ ಆಗಿರುವಂಥದ್ದು. ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಮಕರ ಕುಂಭ, ಆದರೆ ಶತ್ರು ರಾಶಿ ಸಿಂಹ ಧನಸ್ಸು ಮೀನ ರಾಶಿ ಆಗಿರತಕ್ಕಂಥದ್ದು. ಇನ್ನು ಈ ವೃಷಭ ರಾಶಿಯವರ ವಿಶೇಷವಾದ ಗುಣ ಏನು ಅಂತಂದ್ರೆ ದಯಾಮಯಿಗಳು, ವಿಧೇಯರು. ಯಾರಿಗೇನೋ ಕಷ್ಟ ಬಂತು, ನೋವು ಬಂತು, ತೊಂದರೆ ಬಂತು ಅಂತಂದ್ರೆ ಕಣ್ಣಲ್ಲಿ ನೋಡುವಂತ ವ್ಯಕ್ತಿಗಳೇ ಅಲ್ಲ, ಕೈಯಿಂದ ದುಡ್ಡನ್ನು ಖರ್ಚು ಮಾಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳು. ಅಂತಹ ಇನ್ಸಿಡೆಂಟು ವೃಷಭ ರಾಶಿಯವ್ರ ಜೀವನದಲ್ಲಿ ಬಹಳಷ್ಟು ಆಗಿರ್ತದೆ. ಬೇಕಿದ್ರೆ ಈ ವಿಡಿಯೋ ನೋಡ್ತಾ ಇದ್ರಲ್ಲ, ನಿಮ್ಮ ಅನುಭವ ಬಂದ್ರೆ ಕಾಮೆಂಟ್ ಮಾಡಿ, ಆಯ್ತಾ? ಅಷ್ಟೊಂದು ದಯಾಮಯಿಗಳಾಗಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಫಲವನ್ನು ನೋಡೋದಾದರೆ ಉತ್ತಮ ಆದಾಯ ಇರುತ್ತೆ. ನೀವೇನು ಒಂದು ಕಷ್ಟಪಟ್ಟು ದುಡಿದಿರ್ತೀರಿ, ಆ ದುಡಿದಿದ್ದಕ್ಕೆ ತಕ್ಕಂಥ ಆದಾಯ ಇದ್ದರೂ ಕೂಡ ಖರ್ಚು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಖರ್ಚಿಗೆ ಅಂಕುಶನೇ ಇಲ್ದಂಗೆ ಆಗೋಗಿದೆ. ದುಡ್ಡು ಬರ್ತಾ ಇದೆ, ಅದು ಹೆಂಗೆ ಖರ್ಚಾಗ್ತಾ ಇದೆ, ತಿಂಗಳ ಕೊನೆಯಲ್ಲಿ ಲೆಕ್ಕ ಹಾಕಿದ್ರೆ ದುಡ್ಡು ಹೆಂಗೆ ಬಂತು, ಹೆಂಗೆ ಖರ್ಚಾಯಿತು, ಯಾಕೆ ಉಳಿತಾ ಇಲ್ಲ, ಮೊದಲು ಎಷ್ಟೋ ನಾನು ನೆಮ್ಮದಿಯಾಗಿದ್ದೆ, ಸ್ವಲ್ಪ ದುಡ್ಡು ಬರ್ತಾ ಇದ್ರು ಕೂಡ ನನಗೆ ಎಷ್ಟೇ ಒಂದು ಖುಷಿ ಇತ್ತು, ಸಂತೋಷ ಇತ್ತು, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಸ್ವಲ್ಪ ಕಂಟ್ರೋಲೇ ತಪ್ಪದಂಗೆ ಆಗೋಗಿರ್ತಕ್ಕಂಥದ್ದು. ಆದರೆ ಒಂದು ಸಮಾಧಾನದ ವಿಚಾರ ಏನಂತಂದ್ರೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಸಹಕಾರ ಇರುತ್ತೆ, ಸಹಾಯ ಇರುತ್ತೆ. ಅದು ನಿಮಗೆ ಒಂದು ತಾಕತ್ತು, ಶಕ್ತಿ ಅಂತ ಹೇಳ್ತೀವಲ್ಲ, ಆ ಥರ ಶಕ್ತಿ ನಿಮಗೆ ಕುಟುಂಬದಿಂದ ಇರತಕ್ಕಂಥದ್ದು. ಕಷ್ಟ ಎಲ್ಲ ಇದ್ದರೂ ಕೂಡ ಹಿಡಿದಿರುವಂಥ ಕೆಲಸಗಳನ್ನು ಪರಿಪೂರ್ಣ ಆಗೋರಿಗೆ ಬಿಡುವಂಥ ವ್ಯಕ್ತಿಗಳಲ್ಲ ನೀವು. ಯಾಕಂತಂದ್ರೆ ನಿಮಗೊಂದು ಭಯ ಇರುತ್ತೆ, ಎಲ್ಲಿ ನಾನು ಇಟ್ಟಿರುವಂಥ ದುಡ್ಡು ಖರ್ಚಾಗ್ಬಿಡುತ್ತೋ, ಅಥವಾ ಈ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಎಲ್ಲಿ ನಷ್ಟ ಆಗ್ಬಿಡ್ತದೋ, ಅಥವಾ ಈ ಕೆಲಸ ನಾನು ಮಾಡಬೇಕಾ ಅಥವಾ ಮಾಡಬಾರ್ದಾ, ಈ ರೀತಿ ಪ್ಲಸ್ಸು ಮೈನಸ್ಸು ನಿಮ್ಮಲ್ಲಿನೇ ಓಡಾಡ್ತಾ ಇರ್ತದೆ. ಆದರೆ ದೃಢವಾದ ಸಂಕಲ್ಪ ಬೇಕು, ನಿಚ್ಚಳವಾದ ಒಂದು ನಿರ್ಣಯ ಬೇಕು. ನೀವು ದೃಢವಾದ ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿಯೂ ನೀವು ಮಾಡೇ ಮಾಡ್ತೀರಿ. ನೀವು ಫಸ್ಟಿಗೆ ಕೈ ಹಿಡಿಯಲ್ಲ, ಹಿಡಿದ್ರೆ ಕೈ ಬಿಡಲ್ಲ, ಆ ಥರ ಒಂದು ವ್ಯಕ್ತಿತ್ವ ಇರೋದ್ರಿಂದ ಖಂಡಿತ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಅನುಕೂಲತೆಗಳಿದೆ. ಕಷ್ಟ ಇದ್ರೂ ಕೂಡ ಹಿಡಿದಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ. ಇನ್ನು ಈ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ನೋಡೋದಾದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ, ಓಡ್ತಾ ಇರಬೇಕು, ನಿರಂತರವಾಗಿ ಕಷ್ಟ ಮಾಡ್ತಾ ಇರಬೇಕು. ಅಂದಾಗ ಮಾತ್ರ ನಿಮಗೆ ತೃಪ್ತಿಕರವಾಗಿರ್ತಕ್ಕಂಥ ಲಾಭಾಂಶ ಸಿಗುವಂಥ ಸಾಧ್ಯತೆ ಇದೆ. ನಾನು ಈಸಿಯಾಗಿ ಮಾಡಿಬಿಡ್ತೀನಿ, ಆರಾಮಾಗಿ ಮಾಡಿಬಿಡ್ತೀನಿ, ಅಥವಾ ಯಾರನ್ನು ನಂಬಿಕೊಂಡು ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ನೀವು ಮೊದಲು ತಲೆಯಿಂದ ತೆಗೆದಾಕ್ಬಿಡಿ. ನೀವೇ ಮುತುವರ್ಜಿ ವಹಿಸಿ, ನೀವೇ ಕಾಳಜಿ ವಹಿಸಿ, ನೀವು ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ವೈದ್ಯರಿಗೆ ಭಾಳಷ್ಟು ಆದಾಯ ಇರ್ತದೆ, ಒಳ್ಳೆ ಸ್ಥಾನಮಾನಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ಸೇವಾಧಾರಿತ ವೃತ್ತಿ, ರಾಜಕಾರಣಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಸಂಸ್ಥೆಗಳನ್ನು ನಡೆಸುವಂಥವ್ರು ಇರ್ಬೋದು, ಅಂಥವರಿಗೆ ಒಂದಿಷ್ಟು ಹೆಸರು ಅಥವಾ ಕೀರ್ತಿ, ಪ್ರತಿಷ್ಠೆ, ಸನ್ಮಾನಗಳು ಈ ರೀತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ರಾಜಕಾರಣಿಗಳಿಗೆ, ಎಕ್ಸ್ಪೆಷಲಿ ರಾಜಕಾರಣಿಗಳಿಗೆ ಸ್ವಲ್ಪ ಮನದಲ್ಲಿ ಆತಂಕ ಮನೆ ಮಾಡಿರುತ್ತೆ, ಏನಾಗುತ್ತೋ ಏನಿಲ್ಲೋ, ನನ್ನ ಲೆಕ್ಕಾಚಾರಗಳು ಎಲ್ಲಿ ತಲೆಕೆಳಗೆ ಆಗ್ಬಿಡ್ತದೆ ಅನ್ನುವಂತಹ ಭಯ ರಾಜಕಾರಣಿಗಳಿಗೆ ಕಾಡತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಈ ಗೃಹಿಣಿಯರಿಗೆ ಬಹಳ ವಿಶೇಷವಾಗಿ ಈ ಫಲ ಪುರುಷರಿಗೆ ಸ್ತ್ರೀಯರಿಗೆ ಸಮಾನ ಅನ್ವಯ ಆಗುತ್ತೆ. ಆದರೆ ಎಕ್ಸ್ಪೆಷಲಿ ಗೃಹಿಣಿಯರಿಗೆ ಗೃಹ ಕೈಗಾರಿಕೆ ಉತ್ಪನ್ನಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ, ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ, ರಾಜಕಾರಣದಲ್ಲಿ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು. ತುಂಬ ಬ್ಯುಸಿ ಇರ್ತಾರೆ, ಏನೋ ಒಂಥರ ಚಟುವಟಿಕೆ, ಏನೋ ಒಂಥರ ಹುಮ್ಮಸ್ಸು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಏನು ಈ ಎಜುಕೇಷನ್ಗೆ ಸಂಬಂಧಪಟ್ಟಂತಹ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಅನುಕೂಲತೆಗಳಿದೆ. ಮಕ್ಕಳಿಗೆ ತುಂಬ ಚೆನ್ನಾಗಿ
ವಿದ್ಯಾಭ್ಯಾಸದಲ್ಲಿ ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆ ಇದೆ. ರೈತರಿಗೆ ದುಡ್ಡು ಬರ್ತಾ ಇದೆ, ಯಾವುದೋ ಒಂದು ಮೂಲದಿಂದ ದುಡ್ಡು ಬರ್ತಾ ಇದೆ, ಸಂತೋಷ ಇದೆ, ಆದ್ರೆ ಉಳಿಸ್ಕೊಳಕಾಗ್ಲಿಲ್ಲ ಅನ್ನುವಂತ ಚಿಂತೆ ಬೇಸರ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕಲಾವಿದರಿಗೆ ಆಕಸ್ಮಿಕವಾಗಿ ಬೆಳೆಯೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುವಂತ ಸಾಧ್ಯತೆ ಇದೆ. ಅದು ಚಿತ್ರೋದ್ಯಮ ಇರ್ಬೋದು ಅಥವಾ ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಗ್ರಾಮೀಣ ಮಟ್ಟದ ಪ್ರತಿಭೆಗಳಿರ್ಬೋದು, ಒಳ್ಳೆ ಅನುಕೂಲ ಇದೆ. ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಕೆಳವದ ವರ್ಗದ ಅಧಿಕಾರಿಗಳಿಂದ ಅಳುಕು ಇರುತ್ತೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಏನಾಗುತ್ತೋ ಏನಿಲ್ಲೋ, ಇವ್ರು ಏನು ಓವರ್ಟೇಕ್ ಮಾಡ್ತಾ ಇದ್ದಾರಾ ಅಥವಾ ಇವರಿಂದ ಏನಾದರೂ ನನಗೆ ಸಮಸ್ಯೆ ಆಗ್ಬಿಡ್ಬೋದ ಅನ್ನುವಂಥ ಗೊಂದಲ ಇರುತ್ತೆ. ಅವ್ರ ಕಡೆ ಒಂದು ಕಣ್ಣು ಇರಲಿ. ನೀವೇನೇ ಕೆಲಸ ಮಾಡಬೇಕಾದ್ರೂ ಮೈಯೆಲ್ಲ ಕಣ್ಣಾಗಿರಿಸ್ಕೊಂಡು ನೀವು ಕೆಲಸ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವ್ರು ಭಾಳ ಒಳ್ಳೆಯದು. ಇನ್ನು ಈ ವಿಡಿಯೋದ ಪ್ರಮುಖವಾಗಿರುವಂಥ ಘಟ್ಟ ಏನಂತಂದರೆ, ಏಪ್ರಿಲ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ 15ರವರೆಗೆ ಹೇಗಿದೆ, 15ರಿಂದ 30ರವರೆಗೆ ಹೇಗಿದೆ ಅನ್ನುವಂತಹ ಫಲ ಜೊತೆಗೆ ಪರಿಹಾರ ತಿಳಿಸೋದು ಬಾಕಿ ಇದೆ. ಬನ್ನಿ ಆಗಿದ್ರೆ ಏಪ್ರಿಲ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ರವರೆಗೆ ಏನೆಲ್ಲ ಒಂದು ಫಲ ಇದೆ ಅಂತ ನೋಡಿದ್ರೆ, ನೋಡಿ, ಹಿರಿಯ ಅಧಿಕಾರಿಗಳಿಂದ ಗೌರವಕ್ಕೆ ಪಾತ್ರವಾಗ್ತೀರಿ. ನಿಮಗೆ ಹಿರಿಯ ಅಧಿಕಾರಿಗಳು ಪ್ರಶಂಸೆ ಮಾಡ್ತಾರೆ, ಏ ಪರವಾಗಿಲ್ಲಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತೇಳಿ. ಕೆಳವರ್ಗದವ್ರಿಗೆ ಬಗ್ಗೆನೇ ನೀವು ಸ್ವಲ್ಪ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಇನ್ನು ಪತ್ನಿಯ ಆರೋಗ್ಯದಲ್ಲಿ ಅಥವಾ ಪತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ಕಿರಿಕಿರಿಗಳು, ತೊಂದರೆಗಳು, ಮೂತ್ರಕ್ಕೆ ಸಂಬಂಧಿಸಿರತಕ್ಕಂತಹ, ಈ ಕಿಡ್ನಿಗೆ ಸಂಬಂಧಿಸಿರತಕ್ಕಂಥ ವ್ಯಾಧಿಗಳು ಕಂಡು ಬರತಕ್ಕಂಥ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ಗಮನವನ್ನು, ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಈ ರಾಜಕಾರಣಿಗಳು ಕೆಲವೊಂದು ವ್ಯಕ್ತಿಗಳಿಂದ ಸಹಾಯನ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಈ ಮೊದಲಾರ್ಧದಲ್ಲಿದೆ. ಇನ್ನು ಸ್ವಲ್ಪ ನಿಮ್ಮ ಬೀಗರ ಕಡೆಯಿಂದ, ಮಾವನ ಕಡೆಯಿಂದ ಅಥವಾ ಅತ್ತೆ ಕಡೆಯಿಂದ, ಈ ಕಡೆಯಿಂದ ನಿಮಗೆ ಲಾಭಗಳು ಕಂಡು ಬರುವಂಥದ್ದು, ಏನೋ ಒಂಥರ ಅವ್ರ ಕಡೆಯಿಂದ ಒಂದಿಷ್ಟು ನಿಮಗೆ ಅನುಕೂಲತೆಗಳು ಕಂಡು ಬರುತ್ತೆ. ವಿದೇಶ ಪ್ರಯಾಣದ ಯೋಗಗಳು ಒಂದಿಷ್ಟು ಜನರಿಗೆ ಕಂಡು ಬರುವಂಥದ್ದು. ಇನ್ನು ಸ್ವಲ್ಪ ಮಧ್ಯಮ ವಯಸ್ಕರಿಗೆ ಈ ವಿವಾಹದ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ, ಖಂಡಿತವಾಗಿಯೂ ಈ ಒಂದು ತಿಂಗಳಲ್ಲಿ ವಿವಾಹದ ಅನುಕೂಲತೆಗಳು ಕಂಡು ಬರ್ತಾ ಇರುವಂಥದ್ದು, ಸಂತಾನದ ಯೋಗಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಬಹಳ ಒಳ್ಳೆ ಫಲ ಇದೆ, ನೀವು ತುಂಬಾ ಒಳ್ಳೆಯ ಫಲವನ್ನು ಈ ಮೊದಲಾರ್ಧದಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು. ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ 16ನೇ ತಾರೀಕಿನಿಂದ 30ನೇ ತಾರೀಕಿನೇ ಒಂದು ಫಲ ನೋಡೋದಾದರೆ, ವ್ಯಾಪಾರದಲ್ಲಿ ಬೇರೆ ಬೇರೆ ಅವಕಾಶಗಳು ನಿಮ್ಗೆ ಸಿಗುತ್ತೆ. ನಿಮ್ಮ ಮೈಂಡು, ನಾನು ಹೇಳಿದ್ನಲ್ಲ, ಆತ್ಮವಿಶ್ವಾಸ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ತೀರಿ. ಅಂದರೆ ತಲೆ ಓಡ್ತಾ ಇರುತ್ತೆ, ಏನೋ ಒಂದು ಹೊಸ ಹೊಸದನ್ನ ಯೋಚನೆಗಳು ಬರ್ತಾ ಇರುತ್ತೆ, ಅಷ್ಟೊಂದು ನಿಮಗೆ ಅವಕಾಶಗಳು ಸೃಷ್ಟಿಯಾಗ್ತವೆ. ಅದನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ದ್ವಿತೀಯಾರ್ಧದಲ್ಲಿ ಕಂಡು ಬರುತ್ತೆ. ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥವ್ರಿಗೆ ಬಹಳಷ್ಟು ಪ್ರಗತಿ ಇರುತ್ತೆ. ಇನ್ನು ಐಷಾರಾಮಿ ವಸ್ತುಗಳು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಕ್ಕಳಿಗೆ ಉತ್ತಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸಗಳನ್ನು ಕೊಡಲಿಕ್ಕೆ ತಯಾರಿಯನ್ನು ನಡೆಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಕಂಡು ಬರ್ತಾ ಇದೆ. ಪ್ರೇಮಿಗಳಲ್ಲಿ ಹೊಂದಾಣಿಕೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂಥದ್ದು, ಅರ್ಥ ಮಾಡ್ಕೊಂಡು ನಡ್ಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಇನ್ನು ಯಾವುದೋ ಒಂದು ದೂರದ ಊರಿಂದ ಶುಭ ಸುದ್ದಿಗಳು ಕಂಡು ಬರುವಂಥದ್ದು. ಸಂಪಾದನೆಗೆ ನಾನಾ ರೀತಿಯ ದಾರಿಗಳು ನಿಮಗೆ ಕಂಡು ಬರ್ತಾ ಇದೆ. ಆರ್ಥಿಕ ಸ್ಥಿತಿಗತಿಗಳು ತುಂಬ ಚೇತರಿಸ್ಕೊಳ್ಳುತ್ತೆ, ಉತ್ತಮವಾಗಿ ಗಟ್ಟಿಗೊಳ್ಳುವಂತಹ ಕಾಲ ಇದು. ಒಳ್ಳೆ ಫಲ ಇದೆ ನಿಮಗೆ ಈ ಏಪ್ರಿಲ್ ತಿಂಗಳಲ್ಲಿ. ಟೋಟಲ್ ಆಗಿ ನಾನು ಪರಿಹಾರ ತಿಳಿಸ್ಕೊಡ್ತೀನಿ. ಈ ಏಪ್ರಿಲ್ ತಿಂಗಳಲ್ಲಿ ನೀವು ಖಂಡಿತವಾಗಿಯೂ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದು ವ್ಯಾಪಾರದಲ್ಲೇ ಇರಲಿ, ರಾಜಕಾರಣದಲ್ಲಿನೇ ಇರಲಿ, ಸರ್ಕಾರಿ ಕೆಲಸದಲ್ಲಿನೇ ಇರಲಿ, ನೀವು ಏನೇ ಒಂದು ಚಿಕ್ಕ ಪುಟ್ಟ ಕೆಲಸನೇ ಮಾಡಿ, ದೊಡ್ಡ ಕೆಲಸನೇ ಮಾಡಿ, ನೀವು ಏನೇ ಕೆಲಸ ಮಾಡಿದ್ರೂ ಆ ಒಂದು ಕ್ಷೇತ್ರದಲ್ಲಿ ನೀವು ಬೆಳೀಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತೂ ನಿಮಗಿದೆ. ಅದನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇದು ಮಿಸ್ ಆಗಬಾರ್ದು ಅಂತಂದರೆ ದೈವ ಕೃಪೆನೂ ಬೇಕಲ್ವೇ, ಅದಕ್ಕೆ ಪರಿಹಾರ ಅನ್ನುವಂಥದ್ದು ಬೇಕಾಗುತ್ತೆ. ಪರಿಹಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ಆಗಿದ್ರೆ ಈ ತಿಂಗಳಲ್ಲಿ ನಿಮಗೆ ಪರಿಹಾರ ಏನಿದೆ,
ಜೊತೆಗೆ ಇನ್ನೊಂದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗುತ್ತೆ. ನಿಮಗೆ ಬೇಕಾಗಿರುವಂತಹ ರಾಶಿಫಲದ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು. ಬನ್ನಿ ಹಾಗಿದ್ರೆ ನಿಮಗೆ ಪರಿಹಾರವನ್ನು ನೋಡೋದಾದ್ರೆ, ಪ್ರತಿ ಶನಿವಾರದಂದು ನವಗ್ರಹ ಪೂಜೆಯನ್ನು ಮಾಡುವಂಥದ್ದು, ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನವಗ್ರಹ ಪೂಜೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ನವನಾಗ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು ಬಹಳ ಅನುಕೂಲತೆ ಆಗುತ್ತೆ. 5 ರೀತಿಯ ಸ್ವಲ್ಪ ತರಕಾರಿಗಳು ಅಥವಾ ಬೇಳೆಕಾಳುಗಳು ದಾನವನ್ನಾಗಿ ನೀಡ್ತಕ್ಕಂಥದ್ದು ನಿಮಗೆ ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಣ ಮಾಡ್ತಕ್ಕಂಥದ್ದು, ಶ್ರೀ ಸೂಕ್ತ ಪಠಣದಿಂದನೂ ಕೂಡ ಬಹಳಷ್ಟು ನಿಮಗೆ ಶುಭ ಫಲ ಸಿಗುತ್ತೆ. ಬಹಳ ಸಿಂಪಲ್ ಆಗಿರುವಂತ ಪರಿಹಾರ ತಿಳಿಸ್ತಿರ್ಕಂಥದ್ರಿಂದ ನೀವು ಅದನ್ನ ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ. ಇನ್ನು ಮೇಲೆ ನಿಮಗೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.